ಬಿಗ್ ಬಾಸ್ ಕನ್ನಡ ಒಟಿಟಿ ಮೊದಲನೇ ಸೀಸನ್ ಕೊನೆಯ ವಾರಕ್ಕೆ ಬಂದು ನಿಂತಿದೆ. ಹೀಗಿರುವ 8 ಸ್ಪರ್ಧಿಗಳ ಪೈಕಿ 4 ಮಂದಿ ಮಾತ್ರ ಟಿವಿ ಸೀಸನ್ಗೆ ತೆರಳಲಿದ್ದಾರೆ. ಕಡಿಮೆ ಸದಸ್ಯರು ಇರುವ ಕಾರಣಕ್ಕೆ ದೊಡ್ಡ ಮನೆ ಬಿಕೋ ಎಂತಿದೆ. ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆದರೂ ಜಗಳ ಮಾತ್ರ ಕಡಿಮೆ ಆಗ್ತಿಲ್ಲ. ಅದರಲ್ಲೂ ಸೋನು ಶ್ರೀನಿವಾಸ್ ಗೌಡ ಸುಖ ಸುಮ್ಮನೆ ಕಿರೀಟ್ ಮಾಡಿಕೊಳ್ತಿದ್ದಾರೆ. ಈ ಬಾರಿ ಆರ್ಯವರ್ಧನ್ ಗುರುಜಿ ಜೊತೆ ದೊಡ್ಡ ಜಗಳವನ್ನೇ ಮಾಡಿದ್ದಾರೆ. ಮನೆ ಮಂದಿ ಕುಳಿತು ಹರಟೆ ಹೊಡೆಯುತ್ತಿದ್ರು. ಆ ವೇಳೆ ಆರ್ಯವರ್ಧನ್ ಗುರುಜಿಗೆ ಡವ್ ರಾಜ ಎಂಬ ಶಬ್ದ ಬಳಕೆ ಮಾಡಿದರು ಸೋನು. ಇದನ್ನು ಕೇಳಿ ಆರ್ಯವರ್ಧನ್ ಗುರುಜಿ ಸಿಟ್ಟಾಗಿದ್ದಾರೆ. ಡವ್ ರಾಜ ಅಂದ್ರೆ ಸರಿ ಇರಲ್ಲ ಎಂದು ನೇರವಾಗಿ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸೋನು ಗೌಡ, ಹಾಗಿದ್ರೆ ನಾನು ನಿಮಗೆ ಕಳ್ಳ ಸ್ವಾಮೀಜಿ ಎಂದು ಹೇಳಲೇ ಎಂಬುದಾಗಿ ಕೇಳಿದ್ದಾರೆ. ಇದಕ್ಕೆ ಗುರುಜಿ ಹೆಚ್ಚೇನು ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಮನೆ ಮಂದಿಗೆ ಈ ವಿಚಾರ ಹೆಚ್ಚು ಇಷ್ಟ ಆಗಿಲ್ಲ. ಈ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡಿದ್ದಾರೆ. ಸೋನು ಅವರು ವಯಸ್ಸಿನಲ್ಲಿ ಹಿರಿಯರು, ಅವರಿಗೆ ನೀನು ಈ ರೀತಿ ಹೇಳುವುದು ಸರಿಯಲ್ಲ ಎಂದು ಸಾನಿಯಾ ಅಯ್ಯರ್ ಹೇಳಿದರು. ಇದಕ್ಕೆ ಸೋನು ಬೇಸರ ಮಾಡಿಕೊಂಡು ಕಳ್ಳ ಸ್ವಾಮೀಜಿ ಎಂದು ಹೇಳಬೇಕೆ ಎಂಬುದಷ್ಟೇ ನನ್ನ ಪ್ರಶ್ನೆಯಾಗಿತ್ತು. ನಾನು ಅವರಿಗೆ ಕಳ್ಳ ಸ್ವಾಮೀಜಿ ಎಂದು ಹೇಳಿಲ್ಲ ಎಂಬುದಾಗಿ ಸೋನು ವಾದ ಮಾಡೋಕೆ ಬಂದರು. ಈ ವಿಚಾರದಿಂದ ಗುರುಜಿ ಸಿಟ್ಟಾದರು. ಸುಖ ಸುಮ್ಮನೆ ನನ್ನ ಸುದ್ದಿಗೆ ಬರಬೇಡ, ನಾನು ನನ್ನದೇ ಲಿಮಿಟ್ನಲ್ಲಿ ಇರ್ತೇನೆ. ನನಗೆ ಸಿಟಿ ಲೈಫ್ ಒಗ್ಗಿಲ್ಲ, ಹೀಗಾಗಿ ಹಳ್ಳಿ ಲೈಫ್ನಲ್ಲಿ ನಾನು ಬದುಕ್ತಾ ಇದ್ದೀನಿ. ನನ್ನ ಭಾಷೆಗಳು ಕೂಡ ಅದೇ ರೀತಿ ಇರುತ್ತೆ. ನಾನು ಬಳಕೆ ಮಾಡುವಷ್ಟು ಕೆಟ್ಟ ಶಬ್ದ ಯಾರು ಬಳಕೆ ಮಾಡೋಕೆ ಸಾಧ್ಯನೇ ಇಲ್ಲ. ಕೆಟ್ಟ ಶಬ್ದ ಹೆಚ್ಚು ಬಳಕೆ ಮಾಡೋ ಸ್ಪರ್ಧೆ ಇಟ್ಟರೆ ನಾನೇ ಮೊದಲು ಬರ್ತೇನೆ ಎಂದಿದ್ದಾರೆ ಗುರುಜಿ. ಇದನ್ನು ಕೇಳಿದ ಸೋನು ಗೌಡ ಗಪ್ ಚುಪ್ ಆಗಿದ್ದಾರೆ.